ಎಲ್ರಿಗೂ ನಮಸ್ಕಾರ. ತಡವಾಗಿ ಬಂದು ಇದಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಿ. ತುಂಬಾ ಖುಷಿ ಆಗೋದು ಏನಪ್ಪಾ ಅಂದ್ರೆ, ಬಹುಮುಖ್ಯವಾಗಿ ದಿನೇಶ್ ಅಣ್ಣನ ಪಕ್ಕ ಕೂತ್ಕೊಂಡು ಪ್ರೆಸ್ ಮೀಟ್ ಅಟೆಂಡ್ ಮಾಡೋದು. ಯಾಕಂದ್ರೆ ಸಣ್ಣ ವಯಸ್ಸಲ್ಲಿ ಅವ್ರಿಗೆ ನಾನು ಕೊಡದೇ ಇರೋ ಕಾಟ ಇಲ್ಲ. ಅವ್ರ ಭುಜದ ಮೇಲೆಲ್ಲ ಹತ್ಕೊಂಡು ಕಿರು ಬೆರಳು ಹಿಡ್ಕೊಂತ ಇದೆ, ಬಟ್ ಭುಜದ ಮೇಲೆ ಹತ್ಕೊಂಡು ಜಾಸ್ತಿ ವಾಕಿಂಗ್ ಮಾಡಿದ್ ನನಗೆ ನೆನಪು. ಸೊ ಇವತ್ತು ಅವ್ರ ಪಕ್ಕ ಕೂತ್ಕೊಂಡು ಒಂದು ಪ್ರೆಸ್ ಮೀಟ್ ಅಟೆಂಡ್ ಮಾಡೋದು ತುಂಬಾನೇ ಖುಷಿ ವಿಷಯ. ಥ್ಯಾಂಕ್ಸ್ ಅಣ್ಣ, ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಸದಾ. ಖಾಸಗಿ ಪುಟಗಳ ಬಗ್ಗೆ ಮಾತಾಡಬೇಕು ಅಂತಂದಾಗ, ನಾನು ಹಾಡುಗಳನ್ನ ಮಾಡಿದ್ದೀನಿ. ಸಂತೋಷ್ ಅವರು ಮೊದಲು ಭೇಟಿಯಾದಾಗ ಕತೆ ಎಲ್ಲ ಹೇಳಿದ್ರು. ಇದು ಅವರ ಹುಟ್ಟು ಮತ್ತೆ ಅವರ ಬಾಡಿ ಲ್ಯಾಂಗ್ವೇಜ್ ನೋಡಿ ಈ ಸಿನಿಮಾ ಒಪ್ಕೊಂಡಿದ್ದು. ಏನೋ ಮಾಡಬೇಕು, ಏನೋ ಮಾಡಬೇಕು ಈ ಥರ ಹೆಂಗೆ 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 ಅಂತ. ಆಮೇಲೆ ಅವರು ಶಾರ್ಟ್ ಫಿಲ್ಮ್ ನೋಡಿದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಪಿಕ್ಚರ್ ಯಾಕೆ ಗೆಲ್ಲಬೇಕು ಅಂದ್ರೆ ಒಬ್ಬ ನಿರ್ಮಾಪಕನಿಗೋಸ್ಕರ. ಯಾಕಂದ್ರೆ ಫಸ್ಟ್ ಟೈಮ್ ನಿರ್ಮಾಪಕರು ಎಷ್ಟು ಇಂಪಾರ್ಟೆಂಟ್ ಅಂತ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದ್ರೆ ತುಂಬಾ ಪ್ಯಾಷನ್ನು, ತುಂಬಾ ಒಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಒಬ್ಬ ನಿರ್ಮಾಪಕ ಫಸ್ಟ್ ಟೈಮ್ ದುಡ್ಡು ಹಾಕಿರ್ತಾನೆ. ಅವರು ಗೆದ್ದಾಗ ನಮ್ಮ ಇಂಡಸ್ಟ್ರಿಗೂ ಸಿಕ್ಕಾಪಟ್ಟೆ ಒಳ್ಳೇದಾಗತ್ತೆ. ಯಾಕಂದ್ರೆ ಅದೇ ಹುಮ್ಮಸ್ಸು, ಇನ್ನೂ ದೊಡ್ಡ ಸಿನಿಮಾ ಇನ್ನೂ ವಿಸ್ತಾರವಾಗ್ತಾ ಹೋಗುತ್ತೆ. ಅಂಡ್ ಜನಕ್ಕೆ ಸಿನಿಮಾ ನಿರ್ಮಾಣಕ್ಕೆ ಸ್ಫೂರ್ತಿ ಆಗತ್ತೆ ಅಂತ ನಾನು ಬಯಸ್ತೀನಿ. ಅಂಡ್ ಆ ರೀತಿ ಆಗತ್ತೆ. ನಾಲ್ಕು ಹಾಡುಗಳಿದ್ದು ತುಂಬಾ ಕಲ್ಯಾಣ್ ಸರ್ ಇಂದ ಹಿಡಿದು ಲೇಟೆಸ್ಟ್ ಸೆನ್ಸೇಷನ್ ಆದಂತಹ ತ್ರಿಲೋತ್ರಿ ವಿಕ್ರಮ್ ಅವರು ಮತ್ತು ಭಗವಂತಿ ಅವರು ಇದಕ್ಕೆ ಸಾಹಿತ್ಯ ಬರೆದಿದ್ದಾರೆ. ಅಂಡ್ ಈ ಸಿನಿಮಾಗೆ ಟೈಟಲ್ ಕೊಟ್ಟಿದ್ದೆ ಕಲ್ಯಾಣ್ ಸರ್. ಕಲ್ಯಾಣ್ ಸರ್ಗೆ ಸಿಕ್ಕಾಪಟ್ಟೆ ತಲೆ ತಿಂದಿದ್ದೀನಿ. ಒಂದು ಹಾಡು ಥೀಮ್ ತನ ಎರಡು ಹಾಡು ಬರೆದಿದ್ದೀನಿ. ಒಂದು ಹಾಡಿಗಂತೂ ಸಿಕ್ಕಾಪಟ್ಟೆ ತಲೆ ತಿಂದಿದ್ದೀನಿ. ಈ ಥರ ಬೇಕು, ಆ ಥರ ಬೇಕು, ಹಿಂಗೆ ಬೇಕು ಅಂತ. ಬಟ್ ಅವ್ರು ಯಾವುದೇ ಬೇಜಾರು ಮಾಡ್ಕೊಳ್ದೆ ಹೊಸಬ್ರು ತಂಡ ಏ ಇಲ್ಲ ನನ್ನ ಬರ್ದಿದ್ದೆ ಲಿರಿಕ್ಸ್ ಅಂತ ಅವ್ರು ಯಾವತ್ತೂ ಟ್ರೀಟ್ ಮಾಡಿಲ್ಲ. ಹೊಸಬ್ರ ಥರನೇ ಅವ್ರು ಬರ್ತಾರೆ ಬರ್ದಿದ್ದ ಲಿರಿಕ್ಸ್. ಸೊ ಅದಾದ್ಮೇಲೆ ನಮ್ಮ ಪ್ರಮೋದ್ ಮರವಂತಿ ಅವರು ಚಂದ ಅವ್ರು ಬರ್ದಿದ್ದೆಲ್ಲ ಏನು ಲಕ್ಕಿ ಲಿರಿಸಿಸ್ಟ್ ಅವರು ಚಂದ ಚಂದ ನನ್ನ ಹೆಂಡತಿ ಇರ್ಬೋದು ಅಥವಾ ಇನ್ನೂ ಬೇಕಾಗಿದೆ. ಆಮೇಲೆ ಮೊನ್ನೆ ಸಿಂಗಾರ ಸಿರಿಯೆ ಅವರು ಹಿಟ್ ಲೆಕ್ಕ ಹೋಗ್ತಾನೆ ಇದೆ. ಅಂಡ್ ಆಲ್ ದ ವೆರಿ ಬೆಸ್ಟ್ ಸರ್, ಇನ್ನು ನಿಮ್ ಜೊತೆ ಕೆಲಸ ಮಾಡುವಂತ ಹೆಚ್ಚಿನ ಅವಕಾಶ ನಿಮಗೂ ಸಿಗ್ಲಿ. ಅಂಡ್ ತ್ರಿಲೋಕ್ ತ್ರಿವಿಕ್ರಮ್ ಯಾವುದೇ ತರ ಸಾಹಿತ್ಯ ಕೊಟ್ರು ಬರೆದು ಕೊಡ್ತು. ಸೊ ಇವ್ರ ಜೊತೆ ಇದು ಭಾರಿ ಖುಷಿ. ಅಂಡ್ ಪಿಕ್ಚರ್ ಇದೆ 18ನೇ ಆಗ್ತಾ ಇದೆ ಇವಾಗ. ದೇಶದೆಲ್ಲೆಡೆ ಮಾತಾಗ್ತಾ ಇರೋದು ಬರೀ ಕನ್ನಡ ಚಿತ್ರರಂಗದ ಬಗ್ಗೆ. ಬಹುಕೋಟಿಯ KGF ಕೂಡ ಸೂಪರ್ ಡೂಪರ್ ಹಿಟ್ ಆಗಿದೆ. ನಮಗೆ ತುಂಬಾ ಇನ್ನೊಂದು ಸ್ಥಳಕ್ಕೆ ಕರ್ಕೊಂಡೋಗಿದೆ ಕನ್ನಡ ಚಿತ್ರರಂಗನ. ಆ ಒಂದು ಮೀಡಿಯಂ ಬಜೆಟ್ ಕಾಂತಾರನು ಇವತ್ತು ಎಲ್ಲ ಕಡೆ ಸದ್ದು ಮಾಡಿ ನಮ್ಮನ್ನ ಇನ್ನೊಂದು ಸ್ಥಳಕ್ಕೆ ಕರ್ಕೊಂಡೋಗಿದೆ. ಈ ಕಡೆ ಮಾಸ್, ಈ ಕಡೆ ಕಂಟೆಂಟ್ ಓರಿಯೆಂಟೆಡ್ ಎಲ್ಲ ಗೆಲ್ತಾ ಇದೆ. ಇದ್ರ ಮತ್ತೆ ಹೊಸಬ್ರ ಚಿತ್ರ ಒಂದು ರೌಂಡ್ ಆಫ್ ಆಗತ್ತೆ ಅಂತ ಅನ್ಸುತ್ತೆ. ಸೊ ಆ ನಿಟ್ಟಿನಲ್ಲಿ ತುಂಬಾ ದಿನವೂ ಆಗಿದೆ ಒಂದು ಲವ್ ಸ್ಟೋರಿ ಗೆದ್ದು, ಒಂದು ಲವ್ ಸ್ಟೋರಿ ಸಿನಿಮಾ ಬಂದು, ಖಾಸಗಿ ಪುಟಗಳು ಒಂದು ಹೊಸ ಸಿನಿಮಾಗೆ ಗೆದ್ದು, ಇನ್ನಷ್ಟು ಹೊಸ ಪ್ರತಿಭೆಗಳಿಗೆ, ಹೊಸ ಚಿತ್ರ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಅವಕಾಶ ಮಾಡಿಕೊಡ್ಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.